ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಹೊಸ ಬೆಳಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕೇಳಿದರೆ, ಬ್ರೋ ಒಳ್ಳೆ ಗ್ರೀನರಿ ಸೀಕ್ರೆಟ್ ಮ್ಯಾಪ್ ಇಲ್ವಾ ಬ್ರೋ ಬಸ್ ಇಡ್ ಅಲ್ಲಿ? ಹೊಸ ಅಪ್ಡೇಟ್ ಅಲ್ಲಿ ಇಷ್ಟೆಲ್ಲ ಸೀಕ್ರೆಟ್ ಮ್ಯಾಪ್ಸ್ ಬಂದವೆ, ಗ್ರೀನರಿ ಆಗಿರೋ ಒಳ್ಳೆ ಹಚ್ಚ ಹಸಿರಿರ್ಬೇಕು ಬ್ರೋ, ಫೋಟೋ ಶೂಟ್ ಮಾಡಕ್ಕಂತಾನೆ ಹೇಳಿ ಮಾಡಿಸ್ದಂಗಿರುವಂತ ಒಂದು ಒಳ್ಳೆ ಸೀಕ್ರೆಟ್ ಮ್ಯಾಪ್ ಐತಾ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸೀಕ್ರೆಟ್ ಮ್ಯಾಪ್ ನ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ನೋಡ್ತಿರ್ಬೋದು ಯಾವ ತರ ಇದೆ ಸೀಕ್ರೆಟ್ ಮ್ಯಾಪ್ ಅಂತ, ಫುಲ್ಲಿ ಗ್ರೀನರಿ ಸೀಕ್ರೆಟ್ ಮ್ಯಾಪ್ ಅಂತ ಹೇಳ್ಬೋದು. ಇದೊಂಥರ ಶಾರ್ಟ್ ಕಟ್ ರೂಟ್ ಇದ್ದಂಗೆ ಐತ್ರು. ಯಾವ ತರ ಇದೆ ನೋಡ್ತಿರ್ಬೋದು, ಫುಲ್ಲಿ ಗ್ರೀನರಿ, ಮರಗಳೆಲ್ಲ ಬೆಳ್ಕೊಂಡಿರುವಂಥದ್ದು. ಆ ಕಡೆ ಈ ಕಡೆ ರೋಡ್ ಸೈಡ್ ಅಲ್ಲಿ ಮರಗಳು ಸಿಗ್ತವೆ. ಇಲ್ಲಿ ಲೆಫ್ಟ್ ಗೊಂದು ಮತ್ತೆ ಸ್ಟ್ರೈಟ್ ಆಗೊಂದು ಎರಡು ರೋಡ್ ಬರ್ತಾವ ಗುರು. ನೀವು ಇಲ್ಲಿ ಲೆಫ್ಟ್ ಹೋಗೋಣ ಫಸ್ಟ್ ಗುರು. ಇಲ್ಲಿ ಫೋಟೋ ಶೂಟ್ ಮಾಡಕ್ ಮಾತ್ರ ಮಸ್ತ್ ಆಗಿ ಬರ್ತವೆ ಅಂತ ಹೇಳ್ಬೋದು. ಯಾಕಂದ್ರೆ ಗ್ರೀನರಿ ಫುಲ್ ಮರಗಳು ಗಿಡಗಳೆಲ್ಲ ಇದಾವಲ್ಲ. ಸೊ ಗ್ರೀನರಿಯಲ್ಲಿ ನೀವೇನಾದ್ರು ಎಡಿಟಿಂಗ್ ಮಾಡ್ಕೊಳಂಗಿದ್ರೆ ಸಖತ್ತಾಗೈತೆ. ನೀವು ಇಲ್ಲಿ ಆರಾಮಾಗಿ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಮಾಸ್ತಾರೆ ಒಂದು ಬಿಎಸ್ಎಸ್ ಫೋಟೋ ತಗೊಳ್ಳೋಣ. ಹಂಗೆ ಸೀದಾ ಬಂದ್ರೆ ಇಲ್ಲಿ ಒಂದು ಸ್ವಲ್ಪ ಜಾಗ ಇದೆ ಗುರು. ಇಲ್ಲಿ ನೀವು ಮಲ್ಟಿಪ್ಲೇಯರ್ ಅಲ್ಲಿ ಕೂಡ ಬರಬಹುದು ಆರಾಮಾಗಿ. ಇಲ್ಲಿ ಒಂದು 5 ಗಾಡಿ ನಿಂತ್ಕೋಬಹುದು ಸ್ನೇಹಿತರೆ. ಎಲ್ಲ ನಿಮ್ ಫ್ರೆಂಡ್ಸ್ ಈ ಜಾಗ ಕರ್ಕೊಂಬರ್ರಿ, ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡ್ರಿ, ವಿಡಿಯೋ ಶೂಟ್ ಮಾಡ್ರಿ. ಒಂದ್ ಮೂರ್ ಅಂದ್ರಿ ಹಾಗೆ ಸೀದಾ ತಿರ್ಕೊಂಡು ಹೋಗ್ತಾ ಇರ್ರಿ ಗುರು. ನೋಡ್ತಿರ್ಬೋದು ನಮ್ಮ BS6 ನ ಯಾವ ರೀತಿ ರಿವರ್ಸ್ ಇನ್ಕೆ ಮುಂಚೆ ಆಡಿಸ್ಲಾರ್ದಂಗೆ ಒಂದೇ ಸತಿಗೆ ಒಂದೇ ರೌಂಡ್ ಅಲ್ಲಿ ತಿರುಗಿಸಿ ಗುರು. ಸೊ ಹಂಗೆ ಸೀದಾ ಬಂದ್ರಿ. ಎಂತ ವಸ್ತೆ ಮಾರಯ್ಯ, ನಾನು ಈ ಬಸ್ ಮೂಡ್ ಸ್ವಲ್ಪ ಉದ್ದ ಐತೆ ಅಂತ ಆಲ್ರೆಡಿ ನಾನು ಈ ಮೋಡ್ ರಿವ್ಯೂ ಮಾಡಿ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಆದರೆ ಇಲ್ಲಿ ನೋಡ್ತಿರ್ಬೋದು ಈ ಮೋಡ್ ಸ್ವಲ್ಪ ಉದ್ದ ಐತೆ ಅಂತ ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು. ಸ್ನೇಹಿತರೆ, ಇರೋ ಮೋಡ್ಗಿನ ಸ್ವಲ್ಪ ಉದ್ದ ಐತೆ ಗುರು. ಹಂಗೆ ಸೀದಾ ಬಂದ್ರೆ ಇವಾಗ ಏನ್ ನೋಡ್ತಾ ಇದ್ರ, ಈ ಒಂದು ಗ್ರೀನರಿ ಏನೈತೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನೋಡ್ತಿರ್ಬೋದು ಇಲ್ಲೆಲ್ಲ ಫೋಟೋ ಶೂಟ್ ಮಾಡಕ್ ಮಾತ್ರ ಸಾಕತ್ತಾಗೈತೆ. ಮಲ್ಟಿಪ್ಲೇಯರ್ ಅಲ್ಲಿ ನಿಮ್ ಫ್ರೆಂಡ್ಸ್ಗಳೆಲ್ಲ ಕರ್ಕೊಂಬರ್ರಿ, ಲೈನಿಗೆ ನಿಲ್ಲಿಸ್ರಿ, ಫೋಟೋ ಶೂಟ್ ಮಾಡ್ರಿ. ಬಟ್ ಬ್ಲರ್ ಆಗ್ತಾ ಇದಾವಲ್ಲ ಗುರು, ಮಲ್ಟಿಪ್ಲೇಯರ್ ಅಲ್ಲಿ ಫೋಟೋಗಳು ವಿಡಿಯೋಗಳು ಇಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೇಯರ್ ಬಗ್ಸ್ಗಳಿದಾವ ಗುರು. ಸೊ ಹಂಗೆ ಸೀದಾ ಬಂದ್ರೆ ನಿಮಗೆ ಅಲ್ಲಿ ಟಾರ್ ರೋಡ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸ್ಟಾರ್ ರೋಡ್ ಅಲ್ಲಿ ರೈಟ್ ಒಂದು ರೋಡ್ ಆಗುತ್ತೆ, ಅಲ್ಲಿ ಹೋದ್ರೆ ಸೀದಾ ನೀವು ಮೇನ್ ರೋಡ್ಗೆ ಹೋಗ್ತೀರಾ ಗುರು. ಅಲ್ಲೆಲ್ಲ ಹೋಗ್ಕೋಬೇಡ್ರಿ. ಸೊ ನಾನು ಇವಾಗ ನೋಡ್ತಿರ್ಬೋದು ರಿಟರ್ನ್ ಬರ್ತಾ ಇದ್ದೀನಿ, ಹೋಗಿದ್ದೆ ಗುರು ನೋಡೋಣ ಅಂತಂದು. ಹಂಗೆ ಸೀದಾ ಬಂದ್ರೆ ಅಲ್ಲೊಂದು ಚಿಕ್ಕ ಕೊಳ ರೀತಿ ಐತೆ, ಸ್ವಲ್ಪ ನೀರು ನಿಂತವೆ ಗುಂಡೆಗೆ, ಆ ತರ ಐತೆ. ಅಲ್ಲೆಲ್ಲ ನೀವು ಬೇಕಾದ್ರೆ ಮಲ್ಟಿಪ್ಲೇಯರ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಹಂಗೆ ಸೀದಾ ಬಂದ್ಬಿಟ್ರೆ ನಿಮಗೆ ಈ ಒಂದು ಸೀಕ್ರೆಟ್ ಮ್ಯಾಪ್, ಈ ಸೀಕ್ರೆಟ್ ರೋಡು ಎಂಡ್ ಆಗುತ್ತೆ. ಸೀಕ್ರೆಟ್ ರೋಡ್ ಅನ್ಕಂತಿರೋ, ಏನು ಶಾರ್ಟ್ ಕಟ್ ರೋಡ್ ಅನ್ಕಂತಿರೋ, ಏನನ್ಕೋ ನಿಮಗೆ ಬಿಟ್ಟಿದ್ದು. ಸೊ ಸ್ನೇಹಿತರೆ, ನಾನು ತೋರಿಸೋದು ನನ್ನ ಕರ್ತವ್ಯ, ರಿವ್ಯೂ ಮಾಡಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತಂದು. ಈ ಮ್ಯಾಪ್ಗೆ ನೀವು ಕೂಡ ವಿಸಿಟ್ ಮಾಡಬೇಕಾಗುರು. ಹಾಗಾದ್ರೆ ನೀವು ನಿಮ್ಮ ಗೇಮಲ್ಲಿ ಪದಾಂತು ಬುಕ್ ಇಟ್ಟಂಗಿ, ಇವಾಗೇನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ, ಈ ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಹೊಡೀನಿ ಗುರು. ಸ್ಟಾರ್ಟ್ ಹೊಡೆದ ತಕ್ಷಣ ನಿಮ್ಮ ಗೇಮ್ ಪ್ಲೇ ಸ್ಟಾರ್ಟ್ ಆಗುತ್ತದೆ. ಓಕೆ ಗುರು, ಇವಾಗ ಗೇಮ್ ಪ್ಲೇ ಸ್ಟಾರ್ಟ್ ಆಗಿದೆ. ಗೇಮ್ ಪ್ಲೇ ಸ್ಟಾರ್ಟ್ ಆದ ತಕ್ಷಣ ಬಸ್ ಸ್ಟ್ಯಾಂಡ್ನಿಂದ ನಿಮಗೆ ಒಂದು ಸೀಕ್ರೆಟ್ ಆಗಿರುವಂಥ ರೂಟ್ ಕೇಳ್ರಿ, ಅಂದರೆ ಶಾರ್ಟ್ ಕಟ್ಟು. ನೀವೆಲ್ಲ ಗೂಗಲ್ ಅಕ್ಕ ಹೇಳಿದಾಗೆ ಕೇಳ್ಬೇಡ್ರಿ, ಅಂದರೆ GPS ಲೊಕೇಶನ್ ಯಾವ ಥರ ತೋರಿಸುತ್ತೋ ಹಂಗೆ ಫಾಲೋ ಮಾಡಿಬಿಡ್ರಿ. ನಾನು ಹೇಳಿದ್ ಕೇಳ್ರಿ ಗುರು, ಸೀದಾ ಇಲ್ಲಿ ಬಸ್ ಸ್ಟ್ಯಾಂಡಿಂದ ರೈಟಿಗೆ ತಿರುಗಿಸ್ಕೊಳ್ರಿ. ಇಲ್ಲಿ ನೀವು ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಅಲ್ಲಿ ಬ್ರಿಡ್ಜ್ ಆಯ್ತಲ್ಲ ಗುರು, ಆ ಬ್ರಿಡ್ಜ್ ಕೆಳಗಿಂದ ನುಗ್ಗಿಸಿದ್ರು. ಇಲ್ಲಿಂದ ನುಗ್ಗಿಸಿದ್ರೆ ಅಂತಂದರೆ ಸೀದಾ ಬೇಗ, ಅಂದರೆ ಅತಿ ಬೇಗವಾಗಿ ನೀವು ಈ ಮ್ಯಾಪ್ನ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. ಈ ಸೀಕ್ರೆಟ್ ಮ್ಯಾಪ್ ಇರೋದೇ ಎರಡನೇ ಮ್ಯಾಪಲ್ಲಿ, ನೀವು ಎರಡನೇ ಮ್ಯಾಪ್ಗೆ ಹೋಗ್ಬೇಕಾಗುತ್ತೆ, ಅಂದರೆ ಫಸ್ಟ್ನೇ ಮ್ಯಾಪ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿನೇ ಈ ಮ್ಯಾಪ್ ಕಂಪ್ಲೀಟ್ ಮಾಡಬೇಕು ಫಸ್ಟ್ ಅಂತಂದರೆ ಈ ಸೀಕ್ರೆಟ್ ಆಗಿರುವಂಥ ಅಂದರೆ ಶಾರ್ಟ್ ಕಟ್ ರೂಟ್ನ ಯೂಸ್ ಮಾಡ್ಕೊಳ್ರಿ. ಸೀದಾ ಬ್ರಿಡ್ಜ್ ಕೆಳಗೆ ಸಿಂಗ್ ಬರ್ರಿ, ಈ ಸೀದಾ ಅಲ್ಲೊಂದು ಲೆಫ್ಟ್ ಸೈಡ್ಗೆ ಒಂದು ರೋಡ್ ಬರುತ್ತೆ ಗುರು. ಅಲ್ಲಿಗೆ ಬಂದ್ರಿ ಅಂತಂದರೆ ನಿಮ್ಮ ಅರ್ಧ ಸೀಕ್ರೆಟ್ ಅಂದರೆ ಶಾರ್ಟ್ ಕಟ್ಟು ಸಿಕ್ಕಂಗೆ ನಿಮಗೆ ಬೇಗ ಅಂದರೆ ಬೇಗ ಕಂಪ್ಲೀಟ್ ಮಾಡ್ಬೋದು ಸ್ನೇಹಿತರೆ. ಫಸ್ಟ್ ಮ್ಯಾಪ್ನ ಫಸ್ಟ್ ನೀವು ಕೂಡ ಕಂಪ್ಲೀಟ್ ಮಾಡಿರಿ. ಸೆಕೆಂಡ್ ಮ್ಯಾಪಲ್ಲಿ ಈ ಸೀಕ್ರೆಟ್ ಮ್ಯಾಪ್ ಇರೋದು. ಅದಕ್ಕಿಂತ ಮುಂಚೆ ನಾನು ಈ ಸೀಕ್ರೆಟ್ ಮ್ಯಾಪ್ಗೆ ಹೆಂಗೆಂಗೆ ಹೋಗ್ಬೇಕು ಅಂತ ಹೇಳೋಕ್ಕಿಂತ ಮುಂಚೆ, ನೀವೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಆಗಿಲ್ಲ ಗುರು, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 62% ಜನ ಸಬ್ಸ್ಕ್ರೈಬೇ ಆಗಿಲ್ಲ ಅಂತ ತೋರಿಸ್ತಾ ಇದೆ ಯೂಟ್ಯೂಬಲ್ಲಿ ಅನಾಲಿಟಿಕ್ಸು. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿರಿ, ಕನ್ನಡದ ಬಸ್ಸಿ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಪಕ್ಕದಲ್ಲಿ ಬರೋ ಗಂಟೆ ಒತ್ತಿರಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮಗೆ ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದರೆ, ಇವಾಗ ಬರೋಣ ಮೇನ್ ಮ್ಯಾಟ್ರು. ತುಂಬ ಜನ ಕೇಳ್ತಿರೋ ಮ್ಯಾಟ್ರು, BS6 ಮೋಡ್ ಯಾವಾಗ ರಿಲೀಸ್, ಹೇಗೆ ಅಂತ ಒಬ್ರು ಹೇಳ್ತಾರೆ, ಮಾರ್ಚ್ಗೆ ಅಂತ ಒಬ್ರು ಹೇಳ್ತಾರೆ. ಯಾರು ಕೇಳ್ಬೇಕು ಗುರು, ನಾವು ಮೇದು ಮಾರ್ಚ್ದು ಮಾರ್ಚಿಗೋ ಏನು ಮೇಗೋ, ನನಗಂತೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಗುರು. ನೀನಾರ ಹೇಳು, ಕ್ಲಾರಿಫೈ ಮಾಡು, ಕ್ಲಾರಿಟಿ ಬೇಕು, ಐ ವಾಂಟ್ ಕ್ಲಾರಿಟಿ ಅಂತ ಎಲ್ಲ ಯಾರು ಡೇಸ್ ಕೇಳ್ತಾರೆ. ಸೊ ನಿಮಗೆಲ್ಲರಿಗೂ ಕ್ಲಾರಿಟಿ ಕೊಡ್ತೀನಿ ಕೇಳಿ ಗುರು. ನಿಮಗೆ ಮೊದಲನೇದಾಗಿ ಮೋಡ್ ಯಾರ ಚಾನಲಲ್ಲಿ ರಿಲೀಸ್ ಆಗುತ್ತೆ ಅಂತಲೇ ಗೊತ್ತಿಲ್ಲ ಅಂತ ನನಗೆ ಗೊತ್ತು. ತುಂಬ ಜನ ಸಿಂಪ್ಲಿ ನೋವಸ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ, ತುಂಬ ಜನ ಇನ್ನೂ ಗೊತ್ತಿಲ್ಲದರಲ್ಲ ರಾಡಿಯೋಸ್ಟಲ್ಲಿ ಅಂತ ಅಂದ್ಕೊಂಡಿದ್ರೆ, ಯಾರಲ್ಲಿ ರಿಲೀಸ್ ಅಂತಂದರೆ ಕನ್ಫರ್ಮ್ ಕ್ಲಾರಿಟಿ ಕೊಟ್ಬಿಟ್ಟಿದ್ದಂಗೆ ಕೇಳ್ರಿ. ಫಸ್ಟ್ನೇದಾಗಿ ಮೋಡ್ ರಿಲೀಸ್ ಆಗುವಂಥ ಚಾನಲ್ ಬಂದ್ಬಿಟ್ಟು
ರಾಡ್ ವರ್ಸ್ಟ್ ಯೂಟ್ಯೂಬ್ ಚಾನಲ್ ನಿಮಗೆ ಸೈಡ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕುವಂತ ಅಪ್ರೆಂಟ್ ನಾ ಮಾಡ್ತೀನಿ, ನೋಡ್ಕೊಳ್ರಿ. ರಾಡ್ ವರ್ಸ್ಟ್ ಅಂತಂದು ಇವ್ರ ಚಾನಲ್ ಅಲ್ಲಿ BS6 KSRTC ರಿಲೀಸ್ ಆಗೋದು. ಇವರೇ ಮೋಡ್ಗೆ ಓನರ್. ಆದ್ರೆ ಅಲ್ಲಿ ಬಸ್ ಅಲ್ಲಿ ಒಳಗೆ ಮೋಡ್ ಓನರ್ ಸಿಂಪ್ಲಿ ನೋವಸ್ ಅಂತ ಹಾಕೊಂಡವರು, ಅವ್ರೇ ಯಾಕೆ ರಿಲೀಸ್ ಮಾಡಲ್ಲ ಅಂತ ಕೇಳ್ಬೇಡ್ರಿ. ಸೊ ಅವರೆಲ್ಲ ಅಂಟಮ್ಗಳಿದ್ದಂಗೆ ಇಬ್ಬರು ಕಾಸ ಕಾಸ ಫ್ರೆಂಡ್ಗಳು, ಅವ್ರೇನಾರ ಮಾಡ್ಕೊಳ್ಳಿ ಒಟ್ಟಾಗಲ್ಲಿ ಮೋಡ್ ರಿಲೀಸ್ ಆಗೋದು ರಾಡ್ ವಾಸ್ಟ್ ಅಲ್ಲಿ. ಇವರು ಸಿಂಪ್ಲಿ ನೋವಸ್ ಅವರು ಅವ್ರ ಫ್ರೆಂಡ್ ಅಂತ ಗುರು, ಮೋಡ್ ವರ್ಕ್ ಎಲ್ಲ ಅವರೇ ನೋಡ್ಕೊಂತಿರೋದು. ಮೋಡ್ ಕೆಲಸ ಅಂದ್ರೆ ಉದ್ದ ಅಳತೆ ಎಲ್ಲ ಅವರೇ ಮಾಡಿಸೋದು ಗುರು. ಮೋಡ್ ಮಾಡಿಸಿರೋರು ಸಿಂಪ್ಲಿ ನೋವಸ್ ಅವರು. ಮೋಡ್ ರಿಲೀಸ್ ಆಗ್ತಿರೋದು ರಾಡ್ ವಾಸ್ಟ್ ಯೂಟ್ಯೂಬ್ ಚಾನಲ್ಲಿ. ಕ್ಲಾರಿಫೈ ಆಯ್ತಾ ಗುರು ನಿಮ್ಗೆ? ಫಸ್ಟ್ನೇ ಪ್ರಾಬ್ಲಮ್ಮು, ಮ್ಯಾಪ್ ನ ನೀಟಾಗಿ ಫಾಲೋ ಮಾಡ್ರಪ್ಪ, ನಾನು BS6 ಬಗ್ಗೆ ಹೇಳ್ತಿದ್ದೀನಿ ಅಂತಂದು ಗುರು. ಮ್ಯಾಪ್ ಹೇಳಿಲ್ಲ ಗುರು, ಮ್ಯಾಪ್ ಎಲ್ಲೆಲ್ಲಿ ಹೋಗುತ್ತಿದ್ದಾನೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದ್ರೆ ಅನ್ಬೇಡ್ರಿ. ಸೊ ಮ್ಯಾಪ್ನ ನೀವೇ ನೋಡ್ಕೊಳ್ರಿ ಗುರು ಎಲ್ಲೆಲ್ಲಿ ಹೋಗುತ್ತೆ ಅಂತಂದು. ಎಲ್ಲೂ ನೀವು ಸೈಡಿಗೆ ಡಿವಿಷನ್ ತಗೊಂಡಂಗೆ ಇಲ್ಲ, ಎಲ್ಲೂ ಕೂಡ ತಿರುಗಂಗೆ ಇಲ್ಲ. ಮ್ಯಾಪ್ ಯಾವ ಥರ ತೋರಿಸುತ್ತೋ ಎರಡನೇ ಮ್ಯಾಪಲ್ಲಿ ಅದೇ ಥರನೇ ಬರ್ರಿ. ನೆಕ್ಸ್ಟ್ ಎಲ್ಲಿ ನೀವು ಸೈಡಿಗೆ ತಿರುಗಿಸ್ಕೋಬೇಕು ಅಂತ ಕೂಡ ನಾನು ತೋರಿಸ್ತಾ ಇದ್ದೀನಿ, ಅದೇ ರೀತಿ ನೀವು ಹೋಗಬೇಕಾಗುತ್ತೆ. ಸ್ನೇಹಿತರೆ, ಎರಡನೇ ಒಂದು ಡೌಟ್ ನಿಮ್ಮೆಲ್ಲರಿಗೂ ಇರೋದು, ಈ BS6 KSRTC ಬಸ್ ಮೋಡು ಯಾರ ಚಾನಲಲ್ಲಿ ರಿಲೀಸ್ ಆಗುತ್ತೆ ಅಂತ ಏನೋ ಕ್ಲಾರಿಫೈ ಮಾಡಿದ್ದೀನಿ. ಅದಾದ ನಂತರ ಮೋಡ್ ಯಾವಾಗ ರಿಲೀಸ್ ಆಗುತ್ತೆ, ಇದೊಂದು ಯಕ್ಷ ಪ್ರಶ್ನೆ ನಿಮಗೆ. ಯಾವಾಗ ರಿಲೀಸ್ ಆಗೋದು? ಒಬ್ಬರು ಮಾರ್ಚ್ ಅಂತ ಹಾಕಿದ್ರೆ ಸಿಂಪ್ಲಿ ನೋವಸ್ ಅವರು, ರಾಡ್ ವರ್ಸ್ಟ್ ಅವರು ಮೇ ಅಂತ ಹಾಕಿದ್ರೆ ಯಾರು, ಯಾವಾಗ, ಏನು, ಎತ್ತ, ಎಲ್ಲ ಫುಲ್ ಕನ್ಫ್ಯೂಸ್ ಆಗಿ ಮಸರನ್ ಆಗಿತ್ತು ಗುರು ತಲೆ. KSRTC ಫ್ಯಾನ್ಸ್ ಎಲ್ಲ ತುಂಬಾ ಜನ ಎಲ್ಲ ಕನ್ಫ್ಯೂಸ್ ಆಗಿ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು, ಮರ ಯಾಕೆ, ಗಿಡ ಯಾಕೆ, ಈ ಮೋಡ್ ಯಾಕೆ, ತಲೆ ಕೆಟ್ಟು ಹೋಗಿತ್ತು, ಏನ್ ಮಾಡೋಣ ಗುರು ಅಂತ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಸ್ನೇಹಿತರೆ, ಒಂದು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಕೇಳ್ರಿ. ಈ ಮೋಡ್ ರಿಲೀಸ್ ಆಗೋದು ಮಾರ್ಚ್ಗಲ್ಲ, ತುಂಬಾ ಜನ ಮಾರ್ಚ್ಗೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಮಾರ್ಚ್ಗಲ್ಲ ಗುರು, ಮಾರ್ಚ್ಗೆ ರಿಲೀಸ್ ಆಗಿದ್ರೆ ತುಂಬಾ ಒಳ್ಳೇದಾಗಿತ್ತು. ಇನ್ನೊಂದು 15 ದಿನ March 15 ರಿಲೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮಾರ್ಚ್ಗಲ್ಲ ಗುರು, ಮಾರ್ಚು, ಏಪ್ರಿಲ್, ಮೇ ತಿಂಗಳಿಗೆ ರಿಲೀಸ್ ಆಗೋದಿದು. ಮಾರ್ಚ್ಗಲ್ಲ, ಏಪ್ರಿಲ್ಗೂ ಅಲ್ಲ, ಮೇ ತಿಂಗಳಿಗೆ. ಅಂದ್ರೆ ಇನ್ನು 2 ತಿಂಗಳು ಗ್ಯಾಪ್, ಕರೆಕ್ಟ್ ಆಗಿ 2-2.5 ತಿಂಗಳು ಗ್ಯಾಪ್ ಅನ್ಕೊಳ್ರಿ. ಮಾರ್ಚ್ ಅಲ್ಲ ಗುರು, May 15 ರಿಲೀಸ್ ಆಗುವಂತದ್ದು. ಮೇ ಅಂತಂದ್ರೆ ಇನ್ನು 2.5 ತಿಂಗಳು ಕಾಯ್ಬೇಕು ಈ ಬಸ್ ಮೋಡಿಗೆ, ಈ KSRTC BS6 ಅಷ್ಟೊತ್ತಿಗೆ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೋ, ನೀವು ಮೋಡ್ ಮೇಲೆ ಐಕ್ ಒಲ್ಟೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು ರಿಲೀಸ್ ಮಾಡುದು May 15 ಬ್ರೋ. ಮಾರ್ಚ್ಗೆ ಅಂತ ಅವರಲ್ಲ ಗುರು, ಯಾವಾಗ, ಇನ್ನು ಮಾರ್ಚ್ ವರ್ಗು ವೇಟ್ ಮಾಡ್ಬೇಕಾ ಗುರು? March 15 ಅಂತವ್ರೆ ಸಿಂಪ್ಲಿ ನೋವಸ್ ಅವರು ಅಂತ ತುಂಬಾ ಜನ ಮಾರ್ಚ್ಗೆ ಇನಾಡಿ ಫುಲ್ ತಲೆ ಕೆಡಿಸ್ಕೊಂಡು ಹೋಗಿದ್ರು. ಆದರೆ ಇವಾಗ ಮೇ ಅಂತ ಹಾಕ್ಬಿಟ್ಟವ್ರೆ, ನೀ ರಾಡುವಷ್ಟವರು ಏನಾಗುತ್ತೋ ಗೊತ್ತಿಲ್ಲ ಗುರು. ನಮ್ ಬಸ್ಸಿಡಲ್ಲಿ ಏನಾಡಿ ಲೇಟ್ ಆಗಿ ಮೋಡ್ ರಿಲೀಸ್ ಆಗ್ತಿರೋದು ಇದೇ ಅನ್ಸುತ್ತೆ ಗುರು. ಪ್ರೋಮೋ ಬಿಟ್ಬಿಟ್ಟು ಪ್ರೋಮೋ ಆದ್ಮೇಲೆ ಒಂದ್ 2-3 ವಿಡಿಯೋಗಳು ಅದಾದ್ಮೇಲೆ ಮೋಡ್ ರಿಲೀಸ್ ಆಗೋದು 1 ತಿಂಗಳು ಇಲ್ಲ 2 ತಿಂಗಳು ಓಕೆನಪ್ಪ. ಇದು ಗ್ಯಾಪೇ 2 ತಿಂಗಳು ಐತಲ್ಲ ಗುರು. ಇನ್ನು ನಿಮಗೆ ಮಾರ್ಚು ಏಪ್ರಿಲ್ ತಿಂಗಳವರೆಗೂ ಮೋಡ್ ಸಿಗಲ್ಲ, ನಿಮಗೆ ಮಾರ್ಚ್ ಏಪ್ರಿಲ್ ಮೇಗೆ May 15 ಗುರು. ಅದು May 1 ಅಲ್ಲ, ಸೊ 15 ಅಂತ 15 ಅಂತ ಹೇಳ್ತವ್ರೆ. ನೋಡೋಣ ಯಾವ್ಯಾವ ರಿಲೀಸ್ ಆಗುತ್ತೆ ಅಂತಂದು. ನೀವೆಲ್ಲರೂ ಕೂಡ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಕಾಯ್ಕೊಂಡಿರಿ. ಎಲ್ಲರೂ ನಮ್ಮ ರಾಡ್ ವರ್ಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಪ್ಪ. ರಾಡ್ ವರ್ಸ್ಟ್ ಅವರು 5K ಸ್ಪೆಷಲ್ ಅಂದ್ರೆ 5K ಸ್ಪೆಷಲ್ ರಿಲೀಸ್ ಮಾಡ್ಬೇಕಂತಿದ್ರಂತೆ. ಬಟ್ ಅವರ ಬರ್ತ್ಡೇ ಸ್ಪೆಷಲ್ಲು May 15 ರಿಲೀಸ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಒಟ್ಟಲ್ಲಿ ಅವ್ರ ಬರ್ತ್ಡೇ ದಿನ ಈ ಮೋಡ್ ರಿಲೀಸ್ ಆಗುತ್ತೆ ಗುರು. ಕ್ಲಾರಿಟಿ ಸಿಕ್ತಲ್ಲ ಗುರು, BS6 ಬಸ್ ಮೋಡ್ ರಾಡ್ ವರ್ಸ್ಟ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗುತ್ತೆ May 15. ಅಲ್ಲಿವರೆಗೂ ಯಾವುದೇ ರೀತಿ ಮೋಡ್ ಬಗ್ಗೆ ಕೇಳಕೋಬೇಡ್ರಿ. ಮೋಡ್ ಅಂತೂ ಆಲ್ರೆಡಿ 100% ಕೆಲಸ ಮುಗಿದಿತ್ತೆ. ಆದ್ರೂ ಯಾಕೆ ಗುರು ಏನಾಡಿ ಲೇಟು ಅಂತಂದ್ರೆ, ಲಿವರಿಗಳೆಲ್ಲ ರೆಡಿ ಮಾಡೋದೈತೆ ಅಂತೆ ಗುರು. ಇವಾಗ NWRTC ಮತ್ತೆ ಕರ್ನಾಟಕ KSRTC ಕೆಂಪು ಬಸ್ಸು ಮತ್ತೆ KKRTC ಇನ್ನು ಬೇರೆ ಬೇರೆ ಮಾಡಿಫೈಡ್ ಲಿವರಿಗಳು ಮಾಡ್ಬೇಕಂತೆ, ಮತ್ತಿನ್ನು ಬೇರೆ ಬೇರೆ ಕೆಲಸ ಇದಾವ ಅಂತೇಳಿ ಗುರು. ಮತ್ತೆ ಅದರಕ್ಕಿನ್ನು ಹೆಚ್ಚಾಗಿ ಅವರ ಬರ್ತ್ಡೇ ದಿನ ರಿಲೀಸ್ ಮಾಡ್ಬೇಕಂತ ಅವ್ರು ಇದಾರಂತೆ. ನೋಡೋಣ ಗುರು, May 15 ಅಂತ ಹೇಳೋರೆ ಏನ್ ಮಾಡ್ತಾರ ಗೊತ್ತಿಲ್ಲ, ಸರ್ಪ್ರೈಸ್ ರಿಲೀಸ್ ಮಾಡಿದ್ರು ಮಾಡ್ಬೋದು. ನೋಡೋಣ, ಕಾಯೋಣ ಮೋಡ್ ನ ರಿಲೀಸ್ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ಸೀಕ್ರೆಟ್ ಮ್ಯಾಪ್ ನ ರಿವ್ಯೂ ವಿಡಿಯೋ. ಸೀಕ್ರೆಟ್ ಮ್ಯಾಪ್ ಅದಕ್ಕಿನ್ನು ಹೆಚ್ಚಾಗಿ ನಿಮಗೆ ಈ KSRTC ಯಾವ ರಿಲೀಸ್ ಆಗುತ್ತೆ ಅನ್ನೋದೇ ಜಾಸ್ತಿ ಕಾತುರತೆ ಇತ್ತು ಅಂತ ಅನ್ಸುತ್ತೆ. ಸ್ನೇಹಿತರಾಗಿ ಇದಾಗಿತ್ತು ಈ ವಿಡಿಯೋ. ಇದು ಈ ವಿಡಿಯೋನ ಇಲ್ಲಿಗೆ ಮುಗಿಸಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.